ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶ್ರೀಕೃಷ್ಣ ಪರಮಾತ್ಮ ಈ ಸಂಸಾರವೆಂಬ ಈ ವೃಕ್ಷವನ್ನ ನಾವು ಚೆನ್ನಾಗಿ ಅರಿತುಕೊಂಡು ಈ ಸಂಸಾರವೆಂಬ ವೃಕ್ಷವನ್ನ ಅಸಂಗವೆಂಬ ಜ್ಞಾನವೆಂಬ ಖಡ್ಗದಿಂದ ವೈರಾಗ್ಯ ಸಹಿತವಾದಂತಹ ಜ್ಞಾನವೆಂಬ ಖಡ್ಗದಿಂದ ಅದನ್ನು ಛೇದನೆ ಮಾಡಿ ಆ ಮೂಲಾಧಾರನಾಗಿರತಕ್ಕಂತಹ ಭಗವಂತನನ್ನ ನಾವು ಹೊಂದಬೇಕು, ಅವನನ್ನ ಪಡೆಯಬೇಕು ಅಂತ ತಿಳಿಸಿಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಮುಂದೆ ಕೃಷ್ಣ ಈ ಅಸಂಗವೆಂಬ ವೈರಾಗ್ಯ ಸಹಿತವಾಗಿರತಕ್ಕಂತಹ ಜ್ಞಾನವೆಂಬ ಖಡ್ಗದಿಂದ ಛೇದನೆ ಮಾಡಿಕೊಂಡ ಮೇಲೆ ಸಾಮಾನ್ಯವಾಗಿ ಭಗವಂತನ ಬಗ್ಗೆ ನಮಗೆ ಜ್ಞಾನವಿದ್ರೂ ಕೂಡ ಆ ಮೂಲಾಧಾರನಾದ ಭಗವಂತನ ವಿಶೇಷವಾದ ಸ್ವರೂಪವನ್ನು ನಾವು ಅರಿತುಕೊಳ್ಳಬೇಕು. ಆದ್ದರಿಂದ ಅಂತಹ ಭಗವಂತನನ್ನ ತಿಳ್ಕೊಳ್ಬೇಕು ಅಂತ ಮುಂದಿನ ಶ್ಲೋಕಗಳಲ್ಲಿ ನಮಗೆ ಚಿಂತನೆಯನ್ನು ಕೊಡ್ತಾ ಇದ್ದಾನೆ. ತತಪರಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸುತ ಪುರಾಣಿ. ಆ ಭಗವಂತನನ್ನ ನಾವು ಪಡೆಯಬೇಕಾದ್ರೆ ಈ ಸಂಸಾರದ ಜಂಜಾಟ ಇದ್ದಾಗ ನಾವು ಭಗವಂತನನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರೋಕ್ಷ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡ ಮೇಲೆ ಆ ಪರೋಕ್ಷ ಜ್ಞಾನವೆಂಬ ಖಡ್ಗದಿಂದ ನಾವು ಈ ಸಂಸಾರವೆಂಬ ವೃಕ್ಷವನ್ನ ಛೇದನೆ ಮಾಡಿಕೊಂಡು ಭಗವಂತನ ತತ್ವಜ್ಞಾನವನ್ನ ಪಡೆದು ಮತ್ತೆ ವಿಶೇಷವಾದ ಭಗವಂತನ ಸ್ವರೂಪವನ್ನು ತಿಳ್ಕೊಳ್ಬೇಕು. ಆ ಭಗವಂತನ ಸ್ವರೂಪ ಎಂಥದ್ದು? ತತಃ ಪರಂ, ವ್ಯಾಪ್ತನಾಗಿದ್ದಕ್ಕಂಥವನು, ಎಲ್ಲ ಕಡೆಯಲ್ಲಿಯೂ ಕೂಡ ಅಂತರ್ಯಾಮಿಯಾಗಿ ಭಗವಂತ ನೆಲೆಸಿರ್ತಕ್ಕಂಥವನಾಗಿದ್ದಾನೆ. ನಾವು ನಿನ್ನೆ ತಿಳಿಸಿದ ಹಾಗೆ ತತ್ಸೃಷ್ಟ್ವಾ ತದೇವಾನು ಪ್ರಾವಿಶತು, ಆ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪ್ತನಾಗಿ ಸಕಲ ಚರಾಚರ ವಸ್ತುಗಳ ಅಂತರ್ಯಾಮಿಯಾಗಿ ನೆಲೆಸಿ ಪರಂ ಅಂದ್ರೆ ವಿಲಕ್ಷಣನಾಗಿರ್ತಕ್ಕಂತಹ ಭಗವಂತ, ಅವನನ್ನು ವಿಲಕ್ಷಣ ಅಂತ ತಿಳಿಯಬೇಕಂತ. ತತ್ ಪರಂ ತತ್ ಪರಿಮಾರ್ಗಿತವ್ಯಂ, ಆ ಭಗವಂತನನ್ನು ವಿಲಕ್ಷಣ ಅಂತ ತಿಳಿಯಬೇಕಂತೆ ನಾವು. ನೀತಿ ನೀತ್ಯಯಮಾತ್ಮ ಅಂತ ಉಪನಿಷತ್ತು ಹೇಳುತ್ತದೆ. ಎಲ್ಲದರಲ್ಲಿಯೂ ಕೂಡ ಅಂತರ್ಗತನಾಗಿದ್ರೂ ಕೂಡ ಆ ಭಗವಂತ ಏನಾಗಿದ್ದಾನೆ? ಪ್ರತಿಯೊಂದು ವಸ್ತುವಿನಗಿಂತಲೂ ಕೂಡ ಅತ್ಯಂತ ವಿಲಕ್ಷಣನಾಗಿರ್ತಕ್ಕಂಥವನಾಗಿದ್ದಾನೆ. ಅಂತಹ ಪರಂ, ಪರಂ ಅನ್ನೋ ಶಬ್ದಕ್ಕೆ ಪ್ರಪಾಲನ ಪೂರ್ಣ ಯೋಹೋ ಅಂತ, ಪಾಲನ ಮತ್ತೆ ಪೂರ್ಣ, ಈ ಎರಡೂ ಅರ್ಥಗಳು ಕೂಡ ಪರಂ ಅನ್ನೋ ಶಬ್ದದಿಂದ ನಮಗೆ ಲಭ್ಯವಾಗ್ತಕ್ಕಂಥದ್ದು. ತಾನು ಸ್ವತಃ ಪೂರ್ಣನಾಗಿದ್ದಾನೆ, ಮತ್ತೆ ಈ ಜಗತ್ತನ್ನ ಪಾಲನೆ ಮಾಡತಕ್ಕಂಥವನಾಗಿದ್ದಾನೆ. ಎಲ್ಲ ವಸ್ತುಗಳಲ್ಲಿ ತಾನು ಅಂತರ್ಯಾಮಿಯಾಗಿ ಇದ್ದುಕೊಂಡು ಈ ಜಗತ್ತನ್ನ ಪಾಲನೆ ಮಾಡತಕ್ಕಂಥವನಾಗಿದ್ದಾನೆ. ಆದರೂ ಈ ಜಗತ್ತಿಗಿಂತಲೂ ಕೂಡ ಪರಂ ಅಂದ್ರೆ ವಿಲಕ್ಷಣನಾಗಿರ್ತಕ್ಕಂಥವನಾಗಿದ್ದಾನೆ. ಇದೇ ನಿಜವಾಗಿರತಕ್ಕಂತಹ ತತ್ವಜ್ಞಾನ. ಈ ತತ್ವಜ್ಞಾನದಿಂದಲೇನೆ ಈ ಸಂಸಾರವೆಂಬ ನಮಗೆ ಈ ಛೇದ ವೃಕ್ಷ ಇದು ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಅಂತಂದ್ರೆ ವಿದ್ಯಾ ಅಂದ್ರೆ ಇದೆ, ವಿದ್ಯಾತ್ಮನಿ ಭಿರಾಬೋಧ ಅಂತ. ಭಗವಂತನು ಈ ಚರಾಚರಾತ್ಮಕವಾಗಿರ್ತಕ್ಕಂತಹ ಜಗತ್ತಿಗಿಂತಲೂ ಕೂಡ ಅತ್ಯಂತ ಭಿನ್ನನಾಗಿದ್ದಾನೆ ಅಂತ ಏನು ಚಿಂತನೆ ಇದೆ, ಇದೇ ನಿಜವಾದ ವಿದ್ಯೆ. ಈ ವಿದ್ಯೆಯಿಂದಲೇನೆ ನಾವು ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಈ ಸಂಸಾರವೆಂಬ ವೃಕ್ಷವನ್ನ ಕಡಿದುಕೊಂಡು ಈ ಭಗವಂತನನ್ನ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ಭಗವಂತನನ್ನ ಅನಂತರದಲ್ಲಿ ವಿಶೇಷವಾಗಿರತಕ್ಕಂತಹ ರೀತಿಯಲ್ಲಿ ನಾವು ಅರಿತುಕೊಳ್ಳಬೇಕು. ಆದ್ರಿಂದ ತತ್ ಪರಿಮಾರ್ಗಿತವ್ಯಂ, ಶಾಸ್ತ್ರದಲ್ಲಿ ಶ್ರವಣ ಮನನ ನಿಧಿಧ್ಯಾಸನಾದಿಗಳಿಂದ ನಾವು ಅರಿತುಕೊಳ್ಳಬೇಕು ಭಗವಂತನ ಸ್ವರೂಪವನ್ನ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೋತವ್ ಇದನ್ನೇ ಶಾಸ್ತ್ರದಲ್ಲಿ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಎಂಬುದಾಗಿ ಹೇಳಿರತಕ್ಕಂಥವರಾಗಿದ್ದಾರೆ.
ಯಾಕೆ ಭಗವಂತನನ್ನ ನಾವು ಅರಿತುಕೊಳ್ಳಬೇಕು ಅಂತಂದ್ರೆ, ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ಅಂತ ಹೇಳಿದ್ದಾರೆ. ಯಾವ ಭಗವಂತನನ್ನ ನಾವು ಸ್ವರೂಪವನ್ನು ಚಿಂತನೆ ಮಾಡಿ ಅವನ ನಾವು ಸನ್ನಿಧಾನವನ್ನು ಸೇರ್ತೇವೋ, ಆವಾಗ ಮತ್ತೆ ಪುನಃ ಈ ಲೋಕಕ್ಕೆ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಯಸ್ಮಿನ್ ಯಾವ ಭಗವಂತನಲ್ಲಿ ನಾವು ಹೊಂದಿರತಕ್ಕಂಥವರಾಗಿದ್ದೇವೋ, ನ ನಿವರ್ತಂತಿ ಭೂಯ, ಮತ್ತೆ ಗರ್ಭವಾಸಾದಿಗಳು ನಮಗೆ ಯಾವತ್ತಿಗೂ ಕೂಡ ಬರಲಿಕ್ಕೆ ಆಗ್ತಕ್ಕಂತಹದ್ದಿಲ್ಲ. ಆದ್ದರಿಂದ ಅಂತಹ ಒಂದು ಆ ಭಗವಂತನ ಸ್ವರೂಪದ ಜ್ಞಾನದಿಂದ ಮೋಕ್ಷ ರೂಪವಾಗಿರತಕ್ಕಂತಹ ಫಲವೇ ನಮಗೆ ಲಭ್ಯವಾಗ್ತಕ್ಕಂತಹದ್ದಾಗಿದೆ ಅನ್ನೋ ವಿಚಾರವನ್ನ ಭಗವಂತ ತಿಳಿಸಿಕೊಡ್ತಕ್ಕಂಥವನಾಗಿದ್ದಾನೆ. ಯಾಕೆ ಅಂದ್ರೆ ನಾವು ಎಷ್ಟೇ ವಿಧವಾಗಿರ್ತಕ್ಕಂತಹ ಬೇಕಾದಷ್ಟು ತತ್ವಜ್ಞಾನವನ್ನು ಪಡೆಯುತ್ತೇವೆ, ಲೌಕಿಕವಾದ ತತ್ವಜ್ಞಾನವನ್ನು ಪಡೆದು, ಅವೆಲ್ಲ ಎಂಥ ತತ್ವಜ್ಞಾನಗಳು ಅಂತಂದ್ರೆ ಮತ್ತೆ ಪುನಃ ನಮ್ಮನ್ನ ಸಂಸಾರದ ಬಂಧನದಲ್ಲಿ ಮುಳುಗಿಸುವಂತಹ ತತ್ವಜ್ಞಾನಗಳಾಗಿರುತ್ತದೆ. ಆದರೆ ಭಗವಂತನ ಸ್ವರೂಪದ ಬಗ್ಗೆ ನಾವು ತಿಳಿದುಕೊಂಡಾಗ, ಇಂತಹ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಾಗ, ಈ ಸಂಸಾರದ ವೃಕ್ಷ ಕಡೆದು ತನ್ಮೂಲಕ ಭಗವಂತನ ಪದಪ್ರಾಪ್ತಿಯಾಗುವ ಒಂದು ಸೌಭಾಗ್ಯ ಸಿಕ್ತು ಅಂತಂದ್ರೆ ಮತ್ತೆ ಪುನಃ ನಮಗೆ ಈ ಸಂಸಾರದ ಜಂಜಾಟ ಅದು ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ಯಸ್ಮಿನ್ ಗತಾನ ನಿವರ್ತಂತೆ ಭೂಯಃ ಎಂಬುದಾಗಿ ಕೃಷ್ಣ ಗೀತೆಯಲ್ಲಿ ತಾನು ತಿಳಿಸತಕ್ಕಂಥದ್ದಾಗಿ ಆಗಿದ್ದಾನೆ. ಹಾಗಾದ್ರೆ ಇಂತಹ ಭಗವಂತನ ಜ್ಞಾನ ಸಂಪಾದನೆ ಮಾಡಬೇಕಂದ್ರೆ ಯಾರನ್ನ ಹೇಗ್ ನಾವು ಸಂಪಾದನೆ ಮಾಡಬೇಕು? ಅದಕ್ಕೂ ಕೂಡ ಅವನ ಅನುಗ್ರಹವೇ ಬೇಕು ಅಂತ ಹೇಳ್ತಾ ಇದ್ದಾರೆ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸುತ ಪುರಾಣಿ ಎಂಬುದಾಗಿ ಹೇಳಿದ್ದಾರೆ. ಆ ಆದ್ಯನಾಗಿದ್ದ ಎಲ್ಲ ಮೂಲಾಧಾರನಾದ ಭಗವಂತನನ್ನೇ ನಾವು ಶರಣವನ್ನು ಹೊಂದಬೇಕಂತೆ, ಇಂತಹ ಜ್ಞಾನವನ್ನು ನನಗೆ ಕೊಡುವಂತ. ಯಾಕೆಂದ್ರೆ ಜ್ಞಾನವೂ ಕೂಡ ನಾವು ಅಪೇಕ್ಷೆ ಪಟ್ಟಂತೆ ನಮಗೆ ಲಭ್ಯವಾಗುವುದಿಲ್ಲ. ಅದು ಬಹಳ ದುರ್ಲಭವಾದದ್ದು ಭಗವಂತನ ತತ್ವಜ್ಞಾನ. ನಾವು ಇವತ್ತು ಜಗತ್ತಿನಲ್ಲಿ ಏನೇ ಸಂಪಾದನೆ ಮಾಡಬಹುದು, ದುಡ್ಡನ್ನು ಸಂಪಾದನೆ ಮಾಡಬಹುದು, ನಾನಾ ವಿಧವಾಗಿರ್ತಕ್ಕಂತಹ ಕೀರ್ತಿಗಳನ್ನ ಸಂಪಾದನೆ ಮಾಡಬಹುದು, ಆದರೆ ತತ್ವಜ್ಞಾನವನ್ನ ಸಂಪಾದನೆ ಮಾಡೋದು ಬಹಳ ದುರ್ಲಭವಾದದ್ದು. ಅಂತಹ ತತ್ವಜ್ಞಾನವು ಬರಬೇಕು ಅಂತಂದ್ರೆ ಅದು ಭಗವಂತನ ಒಂದು ಅನುಗ್ರಹ ಇದ್ರೆ ಮಾತ್ರ ಅದು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಭಗವಂತನನ್ನ ನಾವು ಮೊದಲಿಗೆ ಶರಣು ಹೊಂದಬೇಕಂತೆ. ಏನ್ ಶರಣು ಹೊಂದಬೇಕು ಅಂತಂದ್ರೆ, ಶರಣು ಹೊಂದಿ ನಿನ್ನ ಜ್ಞಾನವನ್ನ, ನಿನ್ನ ಸ್ವರೂಪವನ್ನ ನನಗೆ ಪ್ರಕಾಶಪಡಿಸು, ನಿನ್ನ ಜ್ಞಾನವನ್ನ ನನಗೆ ತಂದುಕೊಡು ಅಂತ ಮೊದಲಿಗೆ ಪ್ರಾರ್ಥನೆ ಮಾಡಬೇಕಂತೆ. ಅದರಿಂದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದದ್ದೇನು ಅಂತಂದ್ರೆ, ನಿನ್ನ ದಾಸ ಅಂತ ಮಾಡಿಕೋ ನಮ್ಮನ್ನ. ಯಾವಾಗ ನಿನ್ನ ದಾಸ ಅಂತ ಮಾಡಿಕೊಳ್ತೀಯೋ, ನಿನ್ನ ಜ್ಞಾನವನ್ನ ನಮಗೆ ಬರುವಂತೆ ಮಾಡ್ತದೆ. ಅದರಿಂದ ನಮ್ಮ ಪ್ರಹ್ಲಾದರಾಜರು ತಾವು ಪ್ರಾರ್ಥನೆ ಮಾಡಬೇಕಾದ್ರೆ, ಭೂಮನ್ ವದಮೇ ತವದಾಸ್ಯ ಯೋಗಂ ಅಂತ ಸಪ್ತಮಸ್ಕಂದ ಭಾಗವತದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನಾ ಸಕಲಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಂ ಅತದ್ಧಿಯಾಹಂ ಭೂಮನ್ ಭವಾಮಿ ವದಮೇ ತವದಾಸ್ಯ ಯೋಗಂ ಎಂಬುದಾಗಿ ತಿಳಿಸಿದಂತೆ, ಅದಕ್ಕೆ ಈ ಭಗವಂತನ ತತ್ವಜ್ಞಾನ ಬರಬೇಕು ಅಂತಾದ್ರೆ ನಾವು ಅವನ ದಾಸರಾಗಬೇಕು, ಅವನ ಶರಣಾಗತಿಯನ್ನು ಹೊಂದಬೇಕು. ಯಾವಾಗ ಶರಣಾಗತಿಯನ್ನು ಹೊಂದುತ್ತೇವೋ ಆವಾಗ ನಿಜವಾಗಿಯೂ ಕೂಡ ಅವನ ಸ್ವರೂಪವನ್ನು ನಮಗೆ ಪ್ರಕಟಪಡಿಸ್ತಾನೆ, ಅವನ ಜ್ಞಾನವನ್ನು ನಮಗೆ ಬರುವಂತೆ ಮಾಡತಕ್ಕಂಥವನಾಗ್ತಾನೆ. ಇದನ್ನೇ ಶ್ರುತಿ ಹೇಳ್ತಾ ಇದೆ. ಯಮೈವೇಷ ವೃಣತೆ ತೇನ ಲಭ್ಯ ತಸ್ಸೇಷ ಆತ್ಮ ವೃಣತೆ ತನೂಂ ಸ್ವಾಂ ಅಂತ. ಯಾರಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ತಾನು ಇಚ್ಛೆ ಪಡ್ತಾನೋ ಅಂಥವರಿಗೆ ಮಾತ್ರ ಭಗವಂತ ತಾನು ತನ್ನ ಸ್ವರೂಪವನ್ನ, ತನ್ನ ಸ್ವರೂಪದ ಜ್ಞಾನವನ್ನ ಅವರಿಗೆ ಕರುಣಿಸುವಂತೆ ಮಾಡತಕ್ಕಂಥವನಾಗ್ತಾನೆ. ಇಲ್ಲಿದ್ರೆ ಭಗವಂತನ ಜ್ಞಾನ ಅಷ್ಟು ದುರ್ಲಭವಾದದ್ದು, ನಮಗೆ ಸುಲಭವಾಗಿ ಸಿಗ್ತಕ್ಕಂತಹದ್ದಲ್ಲ. ಯಾರು ಭಗವಂತ ಇವನಿಗೆ ಅನುಗ್ರಹ ಮಾಡಬೇಕು? ಯಮೈವೇಷ ವೃಣತೆ ತೇನ ಲಭ್ಯ, ಅವನಿಗೆ ಮಾತ್ರ ಲಭ್ಯ. ಆದ್ದರಿಂದ ಅಂತಹ ಭಗವಂತನನ್ನ ನಾವು ಶರಣು ಹೊಂದಿದಾಗ ಮಾತ್ರ ಅವನ ಜ್ಞಾನವನ್ನ ನಾವು ಪಡೀಲಿಕ್ಕೆ ಸಾಧ್ಯ. ಆದ್ದರಿಂದ ತಮೇವ ಆದ್ಯಂ, ಆ ಮೂಲ ಪುರುಷನಾಗಿರತಕ್ಕಂತಹ ಪರಮಾತ್ಮನನ್ನೇ ನಾವು, ಅವನನ್ನು ಏನಂತ ಕರೆದಿದ್ದಾರೆ, ಪುರುಷಂ, ಎಲ್ಲರಲ್ಲಿಯೂ ಕೂಡ ಅಂತರ್ಗತನಾಗಿರ್ತಕ್ಕಂಥವನಾಗಿದ್ದಾನೆ, ಎಲ್ಲರಿಗೂ ಕೂಡ ಪ್ರೇರಕನಾಗಿರ್ತಕ್ಕಂಥವನಾಗಿದ್ದಾನೆ. ಅಂತಹ ಪುರುಷನಾಮಕನಾದ ಪರಮಾತ್ಮನನ್ನೇ ಶರಣಂ ಪ್ರಪದ್ಯೆ, ಶರಣವನ್ನು ಹೊಂದಬೇಕಂತೆ. ಯಾಕೆ ಅಂತಂದ್ರೆ ಯತ ಪ್ರವೃತ್ತಿ ಪ್ರಸೃತ ಪುರಾಣಿ, ಈ ಜಗತ್ತಿನ ಸಕಲ ಚರಾಚರಾತ್ಮಕವಾದ ವಸ್ತುವಿನ ಪ್ರವೃತ್ತಿಗಳೆಲ್ಲವೂ ಕೂಡ, ಆ ಸಂಸಾರದ ಪ್ರವೃತ್ತಿ ಏನಿದೆ ಇದು ಯತ ಪ್ರಸೃತ, ಯಾವ ಭಗವಂತನಿಂದಲೇನೆ ಮುಂದುವರಿಯತಕ್ಕಂಥದ್ದಾಗಿದೆ. ನಾವು ಜ್ಞಾನ ಕಾರ್ಯಕ್ಕಾಗಿ ಜ್ಞಾನವನ್ನ ಪಡೆಯಬೇಕು ಅಂತ ಈ ಜ್ಞಾನವೆಂಬ ಖಡ್ಗದಿಂದ ಸಂಸಾರ ವೃಕ್ಷವನ್ನ ಛೇದನೆ ಮಾಡಿಕೊಂಡು ಆ ಭಗವಂತನನ್ನ ಹೊಂದಬೇಕು ಅಂತಂದ್ರೂ ಕೂಡ ಅವನ ಅನುಗ್ರಹ ಬೇಕು.
ಯಾಕೆ ಜ್ಞಾನ ಮಾತ್ರ ಅಲ್ಲ ಚರಾಚರಾತ್ಮಕವಾದಂತಹ ಸಮಸ್ತ ಪ್ರಪಂಚವೂ ಕೂಡ ಅವನ ಪ್ರೇರಣೆಯಿಂದಲೇನೆ ಈ ಜಗತ್ತು ನಡೆಯತಕ್ಕಂತಹದ್ದಾಗಿದೆ. ಆದ್ರಿಂದ ಯತ ಪ್ರವೃತ್ತಿ ಪ್ರಸೃತ ಪುರಾಣಿ ಅಂತ ಇದು ಬರೇ ಒಂದು ದಿವಸ ಜನ್ಮದಲ್ಲ, ಪುರಾಣಿ ಅನಾದಿ ಕಾಲದಿಂದಲೂ ಕೂಡ ಜಗತ್ತಿನ ನಿಯಮನೆ ಮಾಡಿಕೊಳ್ತಾ ಅವನ ಅನುಗ್ರಹದಿಂದಲೇನೆ ಅವನ ಪ್ರೇರಣೆಯಿಂದಲೇನೆ ಈ ಜಗತ್ತು ಸುಲಲಿತವಾಗಿ ತಾನು ನಡೆದುಕೊಂಡು ಹೋಗ್ತಕ್ಕಂತಹದ್ದಾಗಿದೆ. ಸಾಮಾನ್ಯವಾಗಿ ನಮ್ಮ ಒಂದು ಜನ್ಮಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ತಂದೆ ತಾಯಿಗಳು ಅವರನ್ನ ನಾವು ಏನ್ ಮಾಡ್ತೇವೆ, ಅವರಿಂದ ಪ್ರವೃತ್ತರಾಗಿರ್ತಕ್ಕಂತಹ ನಾವು ಅವರ ಅಧೀನದಲ್ಲಿ ಇರ್ತೇವೆ. ಆದರೆ ಭಗವಂತ ಪುರಾಣಿ, ನಮ್ಮ ಅನೇಕ ಪ್ರತಿಯೊಂದು ಜನ್ಮಗಳಿಗೂ ಕೂಡ ಅವನು ಕಾರಣೀಕರ್ತರನಾಗಿರ್ತಕ್ಕಂಥವನಾಗಿದ್ದಾನೆ. ಒಂದು ಜನ್ಮಕ್ಕೆ ಮಾತ್ರ ಅಲ್ಲ, ಅನೇಕ ಜನ್ಮಗಳಿಗೂ ಕೂಡ ಪ್ರಥಮ ಆ ಜನ್ಮಗಳೆಲ್ಲ ಆ ಪಡೆಯುವುದಕ್ಕೆ ನಮಗೆ ಕಾರಣೀಕರ್ತರನಾಗಿರ್ತಕ್ಕಂಥವನು ಆ ಪರಮಾತ್ಮ. ಆದ್ದರಿಂದ ಅಂತಹ ಪರಮಾತ್ಮನನ್ನ ನಾವು ಶರಣು ಹೊಂದಿದಾಗ ಮಾತ್ರ ಅವನ ಸ್ವರೂಪವನ್ನ ತಿಳಿಯುವ ಸೌಭಾಗ್ಯ ನಮಗೆ ಬರತಕ್ಕಂಥದ್ದಾಗತ್ತೆ. ಆದ್ದರಿಂದ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸೃತ ಪುರಾಣಿ, ಇಡೀ ಜಗಾಚರಾತ್ಮಕವಾದ ಪ್ರಪಂಚದ ಸಕಲ ಪ್ರವೃತ್ತಿಗಳು ಕೂಡ ಅನಾದಿ ಕಾಲದಿಂದಲೂ ಕೂಡ ಪ್ರೇರಕನಾಗಿದಂತಹ ಆ ಭಗವಂತನ ಒಂದು ಪ್ರೇರಣೆಯಿಂದ ನಡೆಯತಕ್ಕಂತಹದ್ದು ಅಗತ್ಯ. ಆದ್ದರಿಂದ ಈ ಜ್ಞಾನವನ್ನ ಪಡೆಯಬೇಕಾಗಿರ್ತಕ್ಕಂಥವರು ಕೂಡ ಮೊದಲಿಗೆ ಆದ್ಯನಾಗಿರ್ತಕ್ಕಂತಹ ಮೂಲಾಧಾರನಾದಂತಹ ಆ ಪುರುಷನಾಮಕನಾದ ಪರಮಾತ್ಮನನ್ನೇ ಶರಣು ಹೊಂದಿದಾಗ ನಾವು ಅವನನ್ನು ಶರಣು ಹೊಂದಬೇಕಂತೆ. ಸ್ವಾಮಿ ನಿನ್ನ ದಾಸನ ಮಾಡಿಕೋ, ಅದಕ್ಕೆ ದಾಸನ ಮಾಡಿಕೊಂಡಾಗ ನಿನ್ನ ದಾಸರ ಸಕಲ ವಿಧವಾದ ಯೋಗಕ್ಷೇಮವನ್ನು ನೀನು ಸ್ವೀಕಾರ ಮಾಡ್ತಿ. ಅದಕ್ಕೆ ದಾಸರು ಹೇಳ್ತಾರೆ, ದಾಸನ ಮಾಡಿಕೋ ಎನ್ನ ಸಾಸಿರ ನಾಮದ ವೆಂಕಟರಮಣ ಅಂತ ಹೇಳಿದ ಹಾಗೆ ಆ ಭಗವಂತನನ್ನ ನಾವು ದಾಸರಾಗಿ ಅವನ ಶರಣವನ್ನು ಹೊಂದಿದ್ರೆ ಅವನ ಜ್ಞಾನವನ್ನು ನಮಗೆ ಕರುಣಿಸ್ತಕ್ಕಂಥವನಾಗ್ತಾನೆ. ಆದ್ರಿಂದ ಅಂತಹ ಭಗವಂತನ ಅನುಗ್ರಹದಿಂದಲೇನೆ ಆ ಜ್ಞಾನಾಸಿ ಎಂಬ ಜ್ಞಾನವೆಂಬ ಖಡ್ಗವನ್ನ ಸಂಪಾದನೆ ಮಾಡಿಕೊಂಡು ಈ ಸಂಸಾರವೆಂಬ ವೃಕ್ಷವನ್ನ ಪರಿಹಾರ ಮಾಡಿಕೊಂಡು ಆ ಮೂಲವನ್ನ ನಾವು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಅನ್ನೋ ಅದ್ಭುತವಾಗಿರತಕ್ಕಂತಹ ತತ್ವವನ್ನ ಶ್ರೀಕೃಷ್ಣ ಗೀತೆಯಲ್ಲಿ ನಮಗೆ ತಿಳಿಸಿಕೊಡ್ತಕ್ಕಂಥವನಾಗ್ತಾನೆ ಅನ್ನೋ ವಿಚಾರದಲ್ಲಿ ಇವತ್ತು ನಾವು ಶ್ರೀಕೃಷ್ಣಾರ್ಪಣವನ್ನು ಹಾಡೋಣ.